ಮಹಾಗಣಪತಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಹಾಗೆ ಸ್ವಲ್ಪ ಜ್ಯೋತಿಷ್ಯ ಭಾಗಕ್ಕೆ ನಾವು ಹೋದರೆ ದ್ವಾದಶ ರಾಶಿಗಳ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಡೋಣ ಮೊದಲಿಗೆ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ದಿನ ಅನಿರೀಕ್ಷಿತ ಧನಲಾಭ ನೀವು ಅಂದುಕೊಂಡೇ ಇರಲ್ಲ ಯಾವುದೋ ಒಂದು ಮೂಲದಿಂದ ಧನ ಆಗಮನವಾಗತ್ತೆ ವಿದ್ಯಾರ್ಥಿಗಳಲ್ಲಿ ಪ್ರಗತಿ ಅಂತಕ್ಕಂಥದ್ದು ಕಂಡುಬರುತ್ತೆ ಆದರೆ ಎಚ್ಚರಿಕೆಯನ್ನು ವಹಿಸಿ ವಿರೋಧವನ್ನು ನೀವು ಕಟ್ಕೋಬೇಕಾಗತ್ತೆ ಯಾರ್ಯಾರು ಮದುವೆಗೆ ವಧುವನ್ನು ಅನ್ವೇಷಣೆಯನ್ನು ಮಾಡ್ತಾಯಿದ್ದೀರೋ ಅಂಥವರಿಗೆ ಸ್ತ್ರೀ ಲಾಭ ಆದರೆ ಮೂಗಿನ ಮೇಲೆ ಕೋಪ ಮಾಡಿಕೊಂಡಿರ್ತೀರ ಕೋಪ ಮಾಡ್ಕೋಬೇಡಿ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ ದುರ್ಗ ಮಾತೆಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ದಿನ ಗುರುಗಳಿಂದ ಬೋಧನೆ ಅದನ್ನು ತಗೊಳ್ತಕ್ಕಂಥದ್ದು ತುಂಬ ಉತ್ತಮ ಆತ್ಮವಿಶ್ವಾಸ ಇದ್ದಲ್ಲಿ ಯಶಸ್ಸು ಅಂತಕ್ಕಂಥದ್ದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಅದನ್ನೇ ಹೇಳೋದು ಆತ್ಮ ವಿಶ್ವಾಸ ಆ ವಿಶ್ವಾಸ ಅಂತಕ್ಕಂಥದ್ದಿದ್ದರೆ ನೀವು ಮಾಡ್ತಕ್ಕಂಥ ಕೆಲಸ ಯಶಸ್ಸು ನಿಮ್ಮದಾಗತ್ತೆ ಅನಾವಶ್ಯಕ ಗೊಂದಲಕ್ಕೆ ಬೀಳಬೇಕಾಗತ್ತೆ ಇಲ್ಲ ಅಂತ ಅಂದರೆ ಅನಾವಶ್ಯಕ ಗೊಂದಲಕ್ಕೆ ಬೀಳಲಿಕ್ಕೆ ಹೋಗಬೇಡಿ ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಕನಕದವರು ಸ್ತೋತ್ರ ಪಾರಾಯಣವನ್ನು ಮಾಡಿ ಕನ್ಯಾಮಣಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗಸ್ಥರಿಗೆ ಉತ್ತಮವಾದ ಅವಕಾಶಗಳು ಅಂತಕ್ಕಂಥದ್ದು ಲಭ್ಯವಾಗುತ್ತೆ ಇಂಥ ಒಂದು ದಿನವನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ವಿಪರೀತ ನಿಂದನೆ ಅಂತಕ್ಕಂಥದ್ದಾಗತ್ತೆ ಯಾರೂ ಗೊತ್ತೇ ಇಲ್ಲ ದಾರಿಯ ಕೂಡ ನಿಂದಿಸ್ತಾರೆ ನಿಮ್ಮನ್ನು ನಿಮ್ಮ ನೆಂಟರಿಷ್ಟರು ಕೂಡ ನಿಂದಿಸ್ತಾರೆ ಮನೆಯವರು ಕೂಡ ನಿಂದಿಸ್ತಾರೆ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ತೀರ್ಥ ದರ್ಶನ ಮಾಡ್ತಕ್ಕಂಥ ಒಂದು ಶುಭಯೋಗ ಶತ್ರು ಧ್ವಂಸವಾಗುತ್ತೆ ಸಾಯಂಕಾಲದ ಸಮಯಕ್ಕೆ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗಣೇಶನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ಅರ್ಪಣೆಯನ್ನು ಮಾಡಿ ಇಪ್ಪತ್ತೊಂದು ದೀರ್ಘ ದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಈ ದಿನ ತಳುಕಿನ ಮಾತಿಗೆ ಮರುಳಾಗದಿರಿ ಯಾರಾದರೂ ಬೆಳ್ಳಗೆ ಮಾತಾಡಿ ನಿಮ್ಮ ಹತ್ರ ಕೂಡ ಕಿತ್ಕೊಂಡು ಹೊಟ್ಟು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭಯೋಗ ಸಾಯಂಕಾಲದ ಸಮಯಕ್ಕೆ ಸ್ವಲ್ಪ ಮನಃಶಾಂತಿ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಆಗಲ್ಲ ನಾನಾ ವಿಚಾರಗಳಲ್ಲಿ ಆಸಕ್ತಿ ಮಾತ್ರ ಹೆಚ್ಚಾಗಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಔದುಂಬರ ವೃಕ್ಷ ಹದಿನೆಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮಾಡಿ ಇನ್ನು ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಈ ದಿನ ದಿನಸಿ ವ್ಯಾಪಾರಿಗಳಿಗೆ ಬಹಳಷ್ಟು ಲಾಭ ದಿನಸಿ ವ್ಯಾಪಾರಿಗಳು ಯಾರು ಇದ್ದೀರೋ ಧಾನ್ಯದ ವ್ಯಾಪಾರಿಗಳು ಯಾರ್ಯಾರು ಇದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳಾಗತ್ತೆ ನೀವು ಆಡುವ ಮಾತಿನಿಂದ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆ ಇದೆ ಬೇರೆಯವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆಲಸ್ಯ ಮನೋಭಾವ ಅಂತಕ್ಕಂಥದ್ದು ಆಲಸ್ಯವನ್ನು ಬಿಟ್ಟರೆ ಅನುಕೂಲಗಳು ಶತಸಿದ್ಧ ಪರರ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಯಾರದೋ ಗೊತ್ತಿಲ್ಲ ರೀ ಯಾರ್ದೋ ಹಣ ಬಂದು ನಿಮ್ಮ ಅಕೌಂಟಲ್ಲಿ ಬಿದ್ದುಬಿಡತ್ತೆ ಇಂಥ ಒಂದು ಯೋಗಗಳನ್ನು ನೀವು ಅನುಭವಿಸ್ತಕ್ಕಂಥದ್ದು ಕಂಡುಬರುತ್ತೆ ಈ ಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಆಂಜನೇಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿ ಆಂಜನೇಯನಿಗೆ ನೂರ ಎಂಟು ವಿಳ್ಳೆದೆಲೆ ಆಹಾರವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಕನ್ಯಾರಾಶಿ ಈ ಕನ್ಯಾರಾಶಿಯವರಿಗೆ ಈ ದಿನ ಮಾನಸಿಕ ನೆಮ್ಮದಿ ಇಂಥ ಒಂದು ದಿನವನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಬಿಡಬೇಡಿ ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಶ್ರಮಕ್ಕೆ ತಕ್ಕ ಫಲ ವಾದ ವಿವಾದಗಳಲ್ಲಿ ಎಚ್ಚರವನ್ನು ವಹಿಸಿ ಯಾರಾದರೂ ನಾಲ್ಕು ಜನ ಮಾತಾಡ್ತಾ ಇದ್ದರೆ ಮೂಗು ತುರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಜಾಗ್ರತೆಯನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿ ಗುರು ಸಮಾನರಾಗಿರ್ತಕ್ಕಂಥವರೆಗೆ ಹಳದಿ ವಸ್ತ್ರವನ್ನು ದಾನವಾಗಿ ಕೊಟ್ಟು ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ತುಲಾರಾಶಿ ಈ ತುಲಾರಾಶಿಯವರಿಗೆ ಈ ದಿನ ಪರಿಶ್ರಮಕ್ಕೆ ತಕ್ಕ ವರಮಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ನೀವು ಕಷ್ಟಪಟ್ಟರೆ ವರಮಾನ ಖಂಡಿತವಾಗಿ ಇವತ್ತು ಸಿಗತ್ತೆ ಪಾಪ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಪಾಪ ಕಾರ್ಯಗಳನ್ನು ಮಾಡಬೇಡಿ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಪಕೀರ್ತಿ ಬರ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರವನ್ನು ವಹಿಸಿ ಈ ದಿನ ಋಣ ವಿಮೋಚನೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ದಿನ ಆದರೆ ನಂಬಿದ ಜನರಿಂದ ಸ್ವಲ್ಪ ಅಶಾಂತಿ ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸವನ್ನು ಮಾಡಿಬಿಡ್ತಾರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಸೂರ್ಯ ನಮಸ್ಕಾರವನ್ನು ಮಾಡಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ದೃಷ್ಟಿದೋಷದಿಂದ ತೊಂದರೆ ಯಾರ್ಯಾರು ದೋಷ ದೃಷ್ಟಿದೋಷ ಇದೆಯೋ ಆದಷ್ಟು ಜಾಗರೂಕತೆಯಿಂದ ಇರಿ ಅತಿಯಾದ ನೋವನ್ನು ಅನುಭವಿಸಬೇಕಾಗತ್ತೆ ಕೀಲು ನೋವು ಅಂದರೆ ಜಾಯಿಂಟ್ ಪೇಯ್ನ್ ಅಂತಕ್ಕಂಥದ್ದು ಅಧಿಕವಾಗ್ತಕ್ಕಂಥ ಒಂದು ದಿನವಾಗತ್ತೆ ಮಾತೃವಿನಿಂದ ಶುಭ ಹಾರೈಕೆ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಲಭ್ಯವಾಗತ್ತೆ ಧನ ಸಹಾಯವೂ ಕೂಡ ಲಭ್ಯವಾಗತ್ತೆ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅಷ್ಟಾಕ್ಷರಿಯ ಮಂತ್ರ ಓಂ ನಮೋ ನಾರಾ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಧನುಸು ರಾಶಿ ಈ ಧನುಸು ರಾಶಿಯವರಿಗೆ ಈ ದಿನ ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಗೆಳೆಯರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗತ್ತೆ ದ್ರವ್ಯ ಲಾಭ ಮನೆಯಲ್ಲಿ ಸಂತಸ ಮನಃಶಾಂತಿ ಇವೆಲ್ಲವೂ ಕೂಡ ಈ ದಿನ ಪ್ರಾಪ್ತಿಯಾಗತ್ತೆ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗೋಪೂಜೆಯನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘಧಾಂಡ್ಯ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ದಿನ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಇಂಥ ಒಂದು ದಿನವನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮಾಡುವ ಕೆಲಸದಲ್ಲಿ ಸ್ವಲ್ಪ ಹಿಂಜರಿಕೆ ಆಗ್ತಕ್ಕಂಥ ಒಂದು ದಿನವಾಗುತ್ತೆ ಜೊತೆಗೆ ಸಾಲದ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಜೊತೆಗೆ ಅಪವಾದ ನಿಂದನೆಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಧನ್ವಂತರಿ ದೇವತಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿ ಪತ್ರೆಗಳನ್ನು ನಿಮ್ಮ ಕುಲದೇವಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ದಿನ ಪಾಲುದಾರಿಕೆಯಿಂದ ಬಹಳಷ್ಟು ಲಾಭಗಳನ್ನು ನೋಡ್ತಕ್ಕಂಥ ಒಂದು ದಿನವಾಗುತ್ತೆ ದೈವಾನುಕೂಲದಿಂದ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ವಿಕ್ಟರಿಯನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರೋ ವಿದ್ಯಾರ್ಥಿಗಳಿಗೆ ಮುನ್ನಡೆಯಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಆದಷ್ಟು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅನುಮಚಾಲೀಸ ಪಾರಾಯಣವನ್ನು ಮಾಡಿ ಆಂಜನೇಯನಿಗೆ ದೀರ್ಘದ ಹಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಮೀನರಾಶಿ ಈ ಮೀನರಾಶಿಯವರಿಗೆ ಈ ದಿನ ಸ್ವಂತ ಉದ್ಯಮಿದವರಿಗೆ ಭಾಳಷ್ಟು ಲಾಭ ಸೆಲ್ಫ್ ಎಂಪ್ಲಾಯ್ಡ್ ಯಾರ್ಯಾರು ಇದ್ದೀರೋ ಅಂಥವರಿಗೆ ಭಾಳಷ್ಟು ಲಾಭಗಳು ಬರ್ತಕ್ಕಂಥ ಒಂದು ದಿನವಾಗುತ್ತೆ ಆದರೂ ಬಂಧುಗಳಿಂದ ವಿರೋಧವನ್ನು ಕಟ್ಕೋಬೇಕಾಗತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಮನಕ್ಲೇಶ ಮನಸ್ಸನ್ನು ಕೆಡಿಸ್ಕೊಂಬಿಡುತ್ತೆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಹಣಕಾಸು ಒಪ್ಪಂದದ ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಿಂದೆ ಮುಂದೆ ನೋಡದೆ ಒಪ್ಪಂದಗಳನ್ನು ಮಾಡ್ಕೋಬೇಕು ಡಿ ಆದ್ದರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇದೆ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಲಕ್ಷ್ಮೀಪತಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿ ಲಕ್ಷ್ಮೀನಾರಾಯಣನಿಗೆ ದೀರ್ಘ ದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತದೆ ಜೊತೆಗೆ ಆ ಮಹಾಗಣಪತಿಯ ಅನುಗ್ರಹದಿಂದ ಸುಖ ಜೀವನ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನಡೆಸಿ ಅಂತ ಹೇಳಿ ನಾನು ಕೂಡ ಸ್ವರ್ಣಗೌರಿಯ ಸಮೇತ ವಿನಾಯಕನನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು